ನಗನಗತೆಲ್ಲರಿಗೂ ಈ ಸೊಗಸಾದ ಸಮಾರಂಭದಲ್ಲಿ ನಾಗರಾಜ ಕೋಟೆಯವರ ಸಾಧನೆಯಲ್ಲಿ ನಾಗರಾಜ ಕೋಟೆಯವರ ಹೃದಯದಲ್ಲಿರ್ತಕ್ಕಂಥ ಆ ಕೋಟೆಗೆ ಆ ಆಸೆಗೆ ಸದಾ ಪರಮಾತ್ಮ ನೂರಾರು ವರ್ಷಗಳು ಇರೋ ಹಾಗೆ ಮಾಡಿ ಅವರ ಎಲ್ಲ ಆಸೆಗಳು ಜೀವನದಲ್ಲಿ ನೆರವೇರಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಹಾಗೂ ವೇದಿಕೆ ಮುಂದಿರುವ ಎಲ್ಲ ಅಭಿಮಾನಿ ಅನ್ನದಾತರಿಗೆ ಅನಂತ ಅಭಿನಂದನೆಗಳು. ನಾಟಕವನ್ನ ಆಡಬಲ್ಲವನೇ ನಾಟಕವನ್ನು ಬರೆದಾಗ ಬಹಳ ಚೆಂದ. ಈ ಸಭೆಯಿತ್ತು ಒಂದು ಸಣ್ಣ ಪರಿಚಯ. 1983 ಅದೇ ವರ್ಷದಲ್ಲಿ ಮುದುಕನ ಮದುವೆ ನಾಟಕದ ಮುದುಕನ ಪಾತ್ರದೊಂದಿಗೆ ರಂಗ ಪ್ರವೇಶ, ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ನಾಟಕ ಪ್ರದರ್ಶನ ನೀಡುವುದರೊಂದಿಗೆ ಕಲಾ ಚಟುವಟಿಕೆ ಪ್ರಾರಂಭ. ದೆಹಲಿ, ಮುಂಬೈ, ಲಖನೌ ಮುಂತಾದ ರಾಜ್ಯ ಹಾಗೂ ರಾಷ್ಟ ಮಟ್ಟದ ನಾಟಕ ತಂಡಗಳನ್ನು ಪ್ರದರ್ಶನ. ಅದಲ್ಲದೆ 1990 ವೈಚಾರಿಕ ನಾಟಕಗಳತ್ತ ಗಮನ ಹರಿಸಿ ಭವಿಷ್ಯ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಇಡೀ ಹಾಸನ ಜಿಲ್ಲೆಯಾದ್ಯಂತ ವೀರ ಯೋಧರ ನಿಧಿಗಾಗಿ ಬೀದಿ ನಾಟಕ ಜಾಥಾ ನಡೆಸಿ ವಂತಿಗೆ ನೀಡಿದ್ದು ಗುರುಜ್ಯೋತಿ ಕಲಾ ಸಂಗಮದ ಹೆಗ್ಗಳಿಕೆ. 1995 ಚಿತ್ರರಂಗ ಪ್ರವೇಶಿಸಿ ನಿರ್ದೇಶನದ ಸಂಕ್ರಾಂತಿ ಧಾರಾವಾಹಿಯಲ್ಲಿ ಟೈಲರ್ ಚಿನ್ನಜಿ ಪಾತ್ರದ ಮೂಲಕ ಮನೆ ಮಾತಾದರು. ಇವರು ಅನೇಕ ಕಥೆ ಕವನಗಳು, ಹನಿಗವನಗಳು, ರೇಡಿಯೋ ರೂಪಕಗಳು, ಹಾಸ್ಯ ಪ್ರಸಂಗಗಳು, ಗೀತ ರಚನೆಗಳು ಸಾಕಷ್ಟು ಹೊರಬಂದಿದೆ. ಇವರ ಪ್ರಥಮ ಹನಿಗವನದ ಸಂಕಲನ ಹನಿಗೂಡು. ಹಾಗೆ 5/6/2005 ವಿಶ್ವ ಪರಿಸರದ ದಿನದಂದು ಇಡೀ ನಾಟಕವನ್ನ ಮರದ ಮೇಲೆ ಪ್ರದರ್ಶನ ನೀಡಿದ್ದು ಅದು ನೆಲೆ ಎಂಬ ನಾಟಕ. ಸ್ವತಃ ಅವರೇ ರಚನೆ ಮಾಡಿ ನಿರ್ದೇಶನವನ್ನು ಮಾಡಿದ್ದು ಇದು ಹೆಗ್ಗಳಿಕೆ ಅಂತ ಹೇಳಿದ್ರೆ ಲಿಂಗ ದಾಖಲೆಯನ್ನ ಕಂಡಿದೆ. ಹಾಗೆ ಸ್ವಾತಂತ್ರ್ಯೋತ್ಸವ 2005 ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಅದರ ಹಿಂದಿನ ದಿನ ಇದೇ ರಂಗಶಿಲ್ಪಿ ಕಲಾವಿದರ ಸಹಯೋಗದಲ್ಲಿ ಮಧ್ಯರಾತ್ರಿ ಸ್ವಾತಂತ್ರ್ಯ ಉತ್ಸವವನ್ನು ವಿಶೇಷವಾಗಿ ಆಯೋಜನೆ ಮಾಡಿದಾಗ ತಾತ ಬಂದರು ಎಂಬ ನಾಟಕವನ್ನು ರಾತ್ರಿ ಇಡೀ ಮಾಡಿ ಮಧ್ಯರಾತ್ರಿ ಅಂದರೆ 12 ಆದ ನಂತರ ಧ್ವಜಾರೋಹಣವನ್ನು ಮಾಡಿ ಹೆಮ್ಮೆಯ ಗೌರವ ಸಂದೇಶವನ್ನು ದೇಶಕ್ಕೆ ನೀಡಿದ್ದಾರೆ. ಅದಲ್ಲದೆ ಕಿಲಕಿಲ ಹಾಸ್ಯ, ತರಲೆ ತಿಮ್ಮ, ಚೌಚೌ ಕಾಮಿಡಿ, ನಗೆಟಾನಿಕ್ ಹಾಸ್ಯ ಭರಿತ ವಿಸಿಡಿಗಳು ಇವರದೇ ಪರಿಕಲ್ಪನೆ, ಅಭಿನಯ, ನಿರ್ದೇಶನದಲ್ಲಿ ಈಗಾಗಲೇ ಬಿಡುಗಡೆಗೊಂಡು ಜನಪ್ರಿಯ ಕಂಡಿದೆ. ಅಲ್ಲದೆ ಜೀ ಟಿವಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲಿ ಕಳೆದ 1.5 ವರ್ಷದಿಂದ ಎಲ್ಲ ವಿಚಾರಗಳನ್ನೊಳಗೊಂಡಂತೆ 1600 ನಿಮಿಷಗಳ ಕಾಲ ಹಾಸ್ಯ ಮಾತುಗಾರರಾಗಿ ಭಾಗವಹಿಸಿದ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತದೆ. ಅದಲ್ಲದೆ ನಗೆಲೋಕ ಎಂಬ ತಂಡವನ್ನು ಕಟ್ಟಿಕೊಂಡು ನಾಡಿನಾದ್ಯಂತ ಹೆಸರು ಮಾಡಿದ್ದಾರೆ. ಇಂತಹ ಸಾಕಷ್ಟು ಮಾಹಿತಿಯನ್ನ ಇವರ ಬಗ್ಗೆ ನೀಡ್ತಾ ಹೋಗುವುದು. ಇದೆಲ್ಲದರ ಕೆಲಸಕ್ಕೆ ಇವರಿಗೆ ಪ್ರಶಸ್ತಿ ಪುರಸ್ಕಾರಗಳ ಸುರಿಮಳೆ ಸಾಗಿದೆ. ಇವರ ಮಾಹಿತಿ ಮತ್ತಷ್ಟು ನಿಮಗೆ ಬೇಕು ಅನ್ನೋದಾದ್ರೆ www.nagarajkote.com ವೆಬ್ಸೈಟ್ ಅನ್ನ ನೀವು ಲಾಗ್ ಆನ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ನಿಮ್ಮೆಲ್ಲರನ್ನ ನಕ್ಕು ನಗಿಸಲು ಈ ವೇದಿಕೆ ಮೇಲೆ ಬರ್ತಿದ್ದಾರೆ ಕಾಮಿಡಿ ಕಿಲ್ಲಾಡಿಗಳು ಇನ್ ಕಾಮಿಡಿ ಟೌನ್ ಕಾರ್ಯಕ್ರಮದ ದಿ ಫಸ್ಟ್ ದಿ ಬೆಸ್ಟ್ ಪರ್ಫಾರ್ಮರ್ ನಾಗರಾಜ್ ಕೋಟೆ. ಪ್ರಕಾಶ್ ಜಿ ನಮಸ್ಕಾರ. ಸರ್ದೇಶ್ ಪಾಂಡೆ ಜಿ ನಮಸ್ಕಾರ. ಹೊಸ ಆ್ಯಂಕರ್ ನಮಸ್ಕಾರ. ಹೊಸ ಅದ್ಭುತವಾದ ಮ್ಯೂಸಿಕ್ ತಂಡ ನಮಸ್ಕಾರ. ಇವತ್ತು ನನಗೆ 2 ಕೆಲಸ ವಹಿಸಿದ್ದಾರೆ. 100ನೇ ಎಪಿಸೋಡ್ನ ಮೊದಲ ನಗಿಸುವ ವ್ಯಕ್ತಿ ನಾನು. ಒಂದು, ನಿಮ್ಮ ಪರಿಚಯವನ್ನು ಹೇಳಿಕೊಳ್ಳಿ, ಆಮೇಲೆ ಪ್ರೇಕ್ಷಕರನ್ನ ಹೊಟ್ಟೆ ತುಂಬ ನಗಿಸಿ. ನೀವು ಒಂದು ವಿಚಾರ ನಂಬಲಿಕ್ಕಿಲ್ಲ, ನನಗೆ 7-8 ವರ್ಷ ವಯಸ್ಸಾದ ತಕ್ಷಣ ನನ್ನ ಊಟವನ್ನು ನಾನು ಸಂಪಾದನೆ ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ. ನಾನು ಬೆಳಿಗ್ಗೆ ತಿಂಡಿಗೋಸ್ಕರ ಹೋಟೆಲ್ನಲ್ಲಿ ಕೆಲಸ ಮಾಡಿ ಆಮೇಲೆ ನಾನು ಶಾಲೆಗೆ ಹೋಗ್ತಾ ಇದ್ದೆ. ಇನ್ನೊಂದು, ಸ್ವಲ್ಪ ದೊಡ್ಡದಾದ ತಕ್ಷಣ ಮನೆ ಕೆಲಸಕ್ಕೆ ಸೇರಿಕೊಂಡೆ. ಬೆಳಿಗ್ಗೆ ಮನೆಯಲ್ಲಿ ಅವರು ಮಲಗಿದ್ದ ಹಾಸಿಗೆ ಎಲ್ಲ ಎತ್ತಿ ಕಸ ಗುಡಿಸಿ ಶಾಲೆಗೆ ಹೋಗ್ತೀನಿ. ಶಾಲೆಯಿಂದ ಬಂದು ಮತ್ತೆ ಅವ್ರ ಮನೆಯೆಲ್ಲ ಕಸ ಗುಡಿಸಿ ಅವ್ರ ಮನೆ ಪಾತ್ರೆ ಬೆಳಗಿ ನಾನು ನಮ್ಮ ಮನೆಗೆ ಹೋಗ್ತೀನಿ. ತಿಂಗಳಿಗೆ ನನಗೆ ಸಂಬಳ 5 ರೂಪಾಯಿ. ನಂಬಲಿಕ್ಕೆ ಅಸಾಧ್ಯ ಆಗುತ್ತೆ. ಅಲ್ಲಿ ಬದುಕು ಹುಟ್ಟತ್ತೆ, ಅಲ್ಲಿ ಒಂದು ಹಾಸ್ಯ ಹುಟ್ಟತ್ತೆ. 750 ನಿಮಿಷ ಮಾತಾಡಿದ್ದೀನಿ. ನಾನು ಮಾತನಾಡದೇ ಇರೋ ಸಬ್ಜೆಕ್ಟ್ ಇಲ್ಲ, ನಾನು ಓದಿರೋದು SSLC.
ನಾವು ಹೇಳೋದಂದ್ರೆ ಪ್ರತಿಯೊಬ್ಬ ಪ್ರೇಕ್ಷಕರು ನಮಗೆ ರಸ್ತೆ ಸಿಗ್ತಾರೆ. ನಾಗರಾಜ್ ಕೋಟೆಯವರೆ, ಇಡೀ ಬೆಳಗಿಂದ ಸಂಜೆವರೆಗೂ ನಮ್ಮದೇ ಟೆನ್ಷನ್, ಬದುಕು ದುಡಿಮೆ ಹಾಳು ಮೂಳು. ಹತ್ತು ಗಂಟೆಗೆ ನಿಮ್ಮ ಕಾರ್ಯಕ್ರಮ ನೋಡಿ ಬಹಳ ನಿಮ್ಮದಿಂದ ಮಲಗ್ತೀವಿ. ನಿಮ್ಮ ಜಿ ಟಿವಿನವ್ರಿಗೆ ಥ್ಯಾಂಕ್ಸ್ ಹೇಳಿ, ಅವ್ರಿಗೊಂದು ಧನ್ಯವಾದವನ್ನ ಹೇಳಿ. ಬಹಳ ಖುಷಿಯಾಗುತ್ತೆ. ನಿಮ್ಗೊಂದು ಅದ್ಭುತವಾದ ಟಿಪ್ಸ್ ಕೊಡೋದ್ರ ಮೂಲಕ ನನ್ನ ಹಾಸ್ಯ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾವ ಕಾರಣಕ್ಕೂ ನಿಮ್ಮ ಮಕ್ಕಳ ಕೈಗೆ ಮೊಬೈಲ್ ಕೊಡಬೇಡಿ ಪ್ಲೀಸ್. ಮಕ್ಕಳ ಕೈಗೆ ಮೊಬೈಲ್ ಕೊಟ್ರಿ ನೀವು ಕೆಟ್ರಿ, ಸಿಗಾಕ ತಗಲಾಕಂಡ್ರಿ ಅಂತ ಅರ್ಥ. ಅವ್ರು ಎಲ್ಲಿಂದ ಶುರುವಾಗುತ್ತೆ, ಬರೀ ಆಪ್ಷನ್ ಏನೇನಿದೆ ಅಂತ ನೋಡ್ತೀವಿ ಅಂತ ಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮ್. ನೆಕ್ಸ್ಟ್ ಗೇಮ್ಗೆ ಹೋಗುತ್ತೆ, ಗೇಮ್ ಆಡ್ತಾ ಇದ್ದೀನಿ ಅಪ್ಪಾಜಿ ಅಂತ. ಮೂರನೇ ಸ್ಟೆಪ್ಪೆ ಪಕ್ಕದ ಮನೆ ಹುಡುಗಿಗೆ ಮಿಸ್ ಕಾಲ್ ಹೋಗುತ್ತೆ. ಬಹಳ ಹುಷಾರಾಗಿರಿ, ಮಕ್ಕಳ ಕೈಗೆ ಮೊಬೈಲ್ ಕೊಡಬೇಡಿ. ನೆಕ್ಸ್ಟ್ ಚೇಂಜ್ ಆಗುತ್ತೆ, 90% ಬರ್ತಿದ್ದಂತ ಮಾರ್ಕ್ಸ್ ಕಾರ್ಡ್ 60% ಬರುತ್ತೆ. ಬಹಳ ಹುಷಾರಾಗಿರ್ಬೇಕು. ಈ ಮೊಬೈಲ್ ಅಂತಂದ್ರೆ ಹಾಗೇನೆ ನೋಡಿ, ನಾವು ಬಹಳ ಅನುಭವಿಸಿದೀವಿ. ಮೊಬೈಲ್ ಮಾತಾಡ್ಬೇಕಾದ್ರೆ ಮೊನ್ನೆ ಒಬ್ಬ ಹುಡುಗ ಬಂದ, ಶಾಲಾ ಹುಡುಗ, ಮೊಬೈಲ್ ಅಲ್ಲಿ ಮಾತಾಡ್ಕೊಂಡೇ ಬರ್ತಾ ಇದ್ದಾನೆ. ಮಾತಾಡ್ಕೊಂಡು ನಮ್ಮ ಮನೆಗೆ ಬಂದ, ನಾನು ಯಾರಪ್ಪ ಹುಡುಗ ಇವನು ಅಂತ ಆಶ್ಚರ್ಯ. ಸೀದಾ ನನ್ನ ರೂಮ್ಗೆ ಹೋದ, ಬ್ಯಾಗ್ ತೆಗೆದಿಟ್ಟ, ಡ್ರೆಸ್ ಬಿಚ್ಚಿಟ್ಟ, ಮಂಚದ ಮೇಲೆ ಮಲಿಕೊಂಡ, ಮಾತಾಡ್ತಲೇ ಇದ್ದಾನೆ. ಯಾರಪ್ಪ ನೀನು ಅಂದೆ. ಸಾರಿ ಸಾರಿ ನಿಮ್ಮನೇನಾ? ಅಯ್ಯೋ ನಮ್ಮನೆ ನೋಡಿ, ಆ ಮೊಬೈಲ್ ಅಲ್ಲಿ ಇನ್ನೂ ಒಂದು ಸೌಂಡ್ ಇದೆ. ಸಾಮಾನ್ಯ ಮೊಬೈಲ್ ಮಾಡ್ಬೇಕಾದ್ರೆ ಒಂದು ಡೈಲಾಗ್ ಕೇಳ್ತಾರೆ, ಇನ್ನೇನು ಗೊತ್ತಿಲ್ಲ ರೀ. ಮೊಬೈಲ್ ತಗೊಂಡ ತಕ್ಷಣ ಎಲ್ಲಿದ್ದೀರಿ? ನಾವೆಲ್ಲಾರು ಹೇಳ್ತೀವಿ ಅವ್ರಿಗೇನು, ಮೊದಲನೇ ಡೈಲಾಗೆ ಎಲ್ಲಿದ್ದೀರಿ ಅವ್ರಿಗೆ ಉತ್ತರ ಹೇಳ್ಬಿಡ್ಬೇಕು. ಮಾತಿಲ್ಲ, ಫಸ್ಟ್ ಎಲ್ಲಿದ್ದೀರಿ? ಮೊನ್ನೆ ಹಂಗೆ ನಾನು ಟಾಯ್ಲೆಟ್ ಅಲ್ಲಿ ಕೂತಿದ್ದೀನಿ, ಫೋನ್ ಬಂತ್ರಿ, ನಮ್ಮ ಮಿಸ್ಸಸ್ಗೆ ಹೇಳಿದೆ ಬೇಡ ಬೇಡ ಅಂತ, ಯಾರೋ ಪ್ರೊಡ್ಯೂಸರ್ ಅಂತ ಮಾತಾಡಲಿ ಅಂತ ಭಾಗ ಸಂದಿಲೆ ತುರುಕ್ಬಿಟ್ಲು. ನಾನು ಹಿಡ್ಕೊಂಡೆ ಮೊಬೈಲು. ಹಲೋ ಯಾರು? ಮೊದಲನೇ ಡೈಲಾಗೆ ಸರ್ ಎಲ್ಲಿದ್ದೀರಿ? ಏನು ಹೇಳ ನಾನು, ಏನು ಹೇಳ ಹೇಳಿ ಇದ್ದಾರಾದ್ರೆ ಬಹಳ ಹಿಂಸೆ. ಆಮೇಲೆ ಮತ್ತೆ ನನಗೆ ಯಾಕೋ ಎಲ್ಲಿದ್ದೀನಿ ಅಂತ ಹೇಳಕ್ಕೆ ನನಗೆ ಬೇಜಾರಾಗೋಯ್ತು. ಮತ್ತೆ ಮಾತು ಕಂಟಿನ್ಯೂ ಮಾಡಿದೆ ನಾನು. ಸರ್ ಅದು ಒಂದೇ ಗೊತ್ತು ಬಿಡಿ, ಏನೋ ಮಾಡ್ತಾ ಇರಂಗಿದೆ. ಅವರು ಅದನ್ನ ಮಿಕ್ಸಿ ಅನ್ಕೊಂಡ್ಬಿಟ್ರು. ಅಲ್ಲ ಗೊತ್ತು ಬಿಡಿ, ಏನೋ ಮಾಡ್ತಾ ಇದ್ದೀರಿ. ನಾನು ಮಾತಾಡೋದಕ್ಕೆ ಬಿಡ್ತಾ ಇಲ್ಲ, ಮತ್ತೆ ಕಂಟಿನ್ಯೂ ಮಾಡ್ರಪ್ಪ, ನಾನೇನು ತಿನ್ನಕ್ಕೆ ಬರಲ್ಲ. ಯಾವನ್ ಸಾಯ್ತಾನ್ರಿ? ಆಮೇಲೆ ಮತ್ತೆ ಮಾತಿರ್ಗ ಕಂಟಿನ್ಯೂ. ಪರವಾಗಿಲ್ಲ, ಬರ್ಬೇಕಾದ್ರೆ ಒಂಚೂರು ಬಾಕ್ಸ್ ಹಾಕೊಂಬನಿ, ಟೇಸ್ಟ್ ನೋಡ್ತೀನಿ. ನಾವೆಲ್ಲಿದ್ದೀವಿ, ಏನು ಕತೆ, ಒಂದೂ ಅರ್ಥವಾಗಲ್ಲ ರೀ. ಮೊಬೈಲು ಬಹಳ ಹಿಂಸೆ, ಇದು ಬಹಳ ತೊಂದರೆ ಕೊಡುತ್ತೆ ಈ ಮೊಬೈಲ್ ಕಾಟ. ಇನ್ ಕೆಲವ್ರು ಇರ್ತಾರೆ, ಈ ಮನೆಗೆ ಹೋಮ್ ಅಂತ ಹಾಕೋತೀರಿ ಸಾಮಾನ್ಯ ನೀವು, ಹೋಮ್ ಅಂದ್ರೆ ಮನೆ ಫೋನು ಅಂತ. ಅದ್ಯಾಕೋ ಮನೆ ಫೋನ್ ಬಂದ್ರೆ ಇವ್ರದ್ದು ಅವ್ರದ್ದು ರಿಯಾಕ್ಷನ್ ನೋಡ್ಬೇಕು ಫೇಸ್ದು. ಬಾಕಿದೆಲ್ಲ ಓಕೆ, ತೆಗೆದ್ಬಿಡ್ರಿ ರಿಂಗ್ ಆಗುತ್ತೆ, ನೋಡ್ಬಿಡ್ತಾ ಮನೆದು ಅಂತ ಗೊತ್ತಾಗುತ್ತೆ. ಹೇಳಮ್ಮ. ಸರಿ ಸರಿ ಸರಿ, ನೀವು ಊಟ ಮಾಡಿ ಬಿದ್ಕಳೆ, ನಾ ಬರೋದು 11 ಗಂಟೆ ಆಗುತ್ತೆ. ಹಾ ಮಾಡೋ ಕೆಲಸ ಇಲ್ಲ, ಇನ್ನು 5 ನಿಮಿಷ ಬಿಟ್ಕೊಂಡು ರಿಂಗ್ ಆಗುತ್ತೆ. ಪಕ್ಕದ ಮನೆ ಆಂಟಿದು, ಎಲ್ಲಿದ್ದೀರಿ? ನಾನು ಇಲ್ಲೇ ಇದ್ದೀನಿ ನಿಮ್ಮನೆ ಕಾಂಪೌಂಡ್ ಹಿಂದ್ಗಡೆ. ಅರವಾ? ಓ ಸೂಪರ್ ರೀ. ಬೇರೆಯವ್ರ ಮನೆ ಫೋನ್ ಅಂದ್ರೆ ಬಹಳ ಪ್ರೀತಿ. ಈ ಕಾಲೇಜ್ ಹುಡುಗಿರಿದಾರ ನೋಡಿ, ಅವ್ರಿಗೂ ಮೊಬೈಲ್ಗೂ ಬಹಳ ನಂಟು. ಹಿಂದೆ ನೀವು ಕಾಲೇಜ್ ಕ್ಯಾಂಪಸ್ಗೆ ಹೋದ್ರೆ ಸ್ಟೂಡೆಂಟ್ಸ್ ಕೈಲಿ ಎರಡೇ ಇರ್ತಾ ಇದ್ದಿದ್ದು, ಒಂದು ಬುಕ್ಕು ಇನ್ನೊಂದು ಪೆನ್ನು, ಅಲ್ವಾ ಪ್ರಕಾಶ್ ಯಶ್ವಲ್ ಜಿ? ಈಗ ಎರಡೇ ಇರೋದು, ಒಂದ್ ಕೆಲ ರೋಸು, ಒಂದ್ ಕೆಲ ಮೊಬೈಲು. ಪುಸ್ತಕಕ್ಕೆ ಗೇಟ್ ಪಾಸ್, ಏನದು ಗಂಟು ಗಂಟ್ರು ಬಿಟ್ಟೋಯ್ತು, ಅಲ್ಲಿ ನಿಂತ್ಕೊಂಡ್ಬಿಟ್ಟು ಏನ್ ಮಾತಾಡ್ತಾರೆ ಗಂಟು ಗಂಟ್ಲೆ ಗೊತ್ತಾಗಲ್ಲ ರೀ. ಏನು ಹುಚ್ಚಿಗಿಚ್ಚಿರ್ಬಿಡ್ತಾ ಅನ್ಬೇಕು ನಾವು, ಅದು ಏನು ಮಾತಾಡ್ರಿ, ಏನು ಗೊತ್ತಲ್ಲ, ಗಂಟು ಗಂಟ್ಲೆ ಮಾತಾಡ್ತಾರೆ, ಕಿವಿಗೆ ಹಿಡ್ಕೊಂಡ್ಬಿಟ್ರೆ ಮುಗಿದೋಯ್ತು. ಸೂಪರ್ ಪರ್ಫಾರ್ಮೆನ್ಸ್ ನಾಗರಾಜ್ ಅವರೇ, ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಅದೆಷ್ಟೋ ಹಾಸ್ಯ ಕಲಾವಿದರಿಗೆ ನೀವು ಸ್ಫೂರ್ತಿ ಕಣ್ರಿ. ಐ ಲವ್ ಯು. ಪ್ರಕಾಶ್ ಹೇಳಿ ಈ ಪರ್ಫಾರ್ಮೆನ್ಸ್ ಬಗ್ಗೆ. ನನಗೂ ಸ್ಫೂರ್ತಿ ನಾಗರಾಜ್ ಕೋಟೆನೇ ಅನ್ಕೊಂತೀನಿ. ನಿಜವಾಗ್ಲೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ರು. ಯಶವಂತ್ ಸರ್, ಈ ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾಗರಾಜ್ ಕೋಟೆ ಬಹಳ ಸೀನಿಯರ್ ಕಲಾವಿದರು, ಮತ್ತು ಅವ್ರು ಇಷ್ಟು ಹೇಳಿದ್ರೊಳಗೆ ಒಂದು ಅದ್ಭುತ ಸತ್ಯ ಇತ್ತು. ಅಕಸ್ಮಾತ್ ಏನರೆ ಸುಳ್ಳು ಹೇಳಿ ಕಾಮಿಡಿ ಮಾಡ್ತೀನಿ ಅಂತ ಯಾರೇ ಮಾಡ್ತಿದ್ರಂದ್ರೆ ಇಟ್ ಈಸ್ ವೆರಿ ರಾಂಗ್, ಮಾಡ್ಲಿಕ್ಕೆ ಬರುವುದಿಲ್ಲ. ಸೊ ಸತ್ಯದ ಮೇಲೆ ಇದು ಬೇಸ್ ಆಗಿರೋದ್ರಿಂದ, ಆ್ಯಂಡ್ ಇಟ್ ಈಸ್ ರಿಯಲಿ ಎ ಹ್ಯಾಟ್ಸ್ ಆಫ್ ಪರ್ಫಾರ್ಮೆನ್ಸ್ ಅವ್ರು.
ಆಮೇಲೆ ಅವರು ಕರೆಕ್ಟ್ ಅಪ್ಡೇಟ್ ಆಗ್ತಾರೆ, ನಾವು ಯಾರು ನಂಬಲಿಕಾಂಗ್ಲ, ಅವ್ರು ಬರೇ ಎಸ್ ಎಲ್ ಸಿ ಇದ್ದಾರೆ ಅಂತ ಅವ್ರು ಹೇಳಿದ್ರೆ ಗೊತ್ತಾಗ್ತದೆ ಅಂತ ಸತ್ಯಗಳು ನಮ್ಗೆ. ಯಾಕಂದ್ರೆ ಅವ್ರು ಕ್ಲಿಯರ್ ಆಗಿ ಅಪ್ಡೇಟ್ ಆಗ್ತಾರೆ. ಈಗಿನ ಕಾಲದ ಹುಡುಗಿಯರು, ಈಗಿನ ಕಾಲದ ಹುಡುಗರು, ಈಗಿನ ಕಾಲ ಅಬ್ಸರ್ವೇಷನ್ ಈಸ್ ಗ್ರೇಟ್. ಒಬ್ಬ ಹಾಸ್ಯ ಕಲಾವಿದಗೆ ಆ ಅಬ್ಸರ್ವೇಷನ್ ಬೇಕು, ಅದು ಅದ ಅವರಲ್ಲಿ. ಆಮೇಲೆ ನಾವು ನೋಡಿ ಕಲಿಯೋಂಗದ, ವಿ ಹ್ಯಾವ್ ಟು ಲರ್ನ್. ಯಾಕಂದ್ರೆ ಅಷ್ಟು ಸೀನಿಯರ್ ಕಲಾವಿದ್ರು ಅವರು, ಅವ್ರು ಬರೇ ನಾಗರಾಜ್ ಕೋಟೆ ಅಲ್ಲ, ನಡು ಒಂದು ಶಬ್ದ ಸೇರಿಸ್ಬೇಕು ಅವ್ರಿಗೆ. ನಾಗರಾಜ್ ಹಾಸ್ಯದ ಕೋಟೆ ಅವರು.